नमस्कार न्यूज़ एट 2 पीएम गे स्वागत नानु पृथ्वीराज हारनहल्ली धर्म वर्सस् भविष्य नाळे अग्नि परीक्षे हिजाब तोरेदु बर्तारा स्टूडेंट्स एसएसएलसी हिजाब परीक्षे हिजाब संघर्ष नडुवे नाळेयिंद एसएसएलसी परीक्षे आरंभवागुत्तिदे निर्भीतियिंद परीक्षेयन्न बंदु बरीरि भविष्यवन्न रूपिसिकोळ्ळि एसएसएलसी विद्यार्थिगळिगे मुख्यमंत्री सलहेयन्न नीडुत्ता इद्दारे याकेंद्रे केलवु विद्यार्थिगळु हिजाब हाकोंडु बंदे नमगे परीक्षे बरलिक्के अवकाश माड्कोडि अंत केळ्ता इद्दरु स्पष्टवागि शिक्षण सचिवरु ई हिंदे हेळिदरु ईग मुख्यमंत्री कूड हेळ्ता इद्दारे हिजाब विवाददिंदागि पूर्व सिद्धता परीक्षे वेळे गोंदल उंटागित्तु हिजाब्गागि परीक्षे बहिष्करिसिदरु हलवु विद्यार्थिगळु परीक्षे बिट्टेवु हिजाब बिडल्ल अंत हेळ्ता इद्दरु विद्यार्थिगळु सो ಹೀಗಾಗಿ ನೀವು ಹಿಜಾಬ್ ಹಾಕೊಂಡು ಬಂದೆ ಬರಿತೀವಿ ಅನ್ನಂಗಿದ್ರೆ ಇಲ್ಲ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಯಾಕೆಂದ್ರೆ ನಾವು ಕಾನೂನನ್ನ ಪಾಲನೆ ಮಾಡಬೇಕಾಗಿದೆ ಕಾನೂನನ್ನ ಪಾಲನೆ ಮಾಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಅಂದ್ರೆ ಹೈಕೋರ್ಟ್ ಆದೇಶ ಪಾಲನೆ ಮಾಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಸಮವಸ್ತ್ರ ಮಾತ್ರ ಹಾಕೊಂಡು ಬರಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ ಬಂದು ಎಕ್ಸಾಮ್ ಬರೆದು ಅಂತ हिजाब धरी परीक्षे बरलीकेकाशवी कोर्ट आदेश पालस सरकार सतोलिया हरती सरकारी शाले खासगी शाले कवकाश इला समवस्त्र के रियायती कल्यार्थी हिजाब हाकंड बंद व्यार्थी परीक्षे बर विचार के संबंध पटते शिक्षण सचिव स्पष्टन को ना हिजाब धरी परीक्षे बरलीकेकाश इला ಹೈಕೋರ್ಟ್ ಆದೇಶವನ್ನ ಪಾಲಿಸುವಂತೆ ಈಗ ಆಲ್ರೆಡಿ ಸರ್ಕಾರ ಸುತ್ತೋಲೆಯನ್ನ ಕೂಡ ಹೊರಡಿಸಿತ್ತು ಆದರೆ ಇಲ್ಲಿ ನಮಗೆ ಹಿಜಾಬ್ ಹಾಕೊಂಡು ಬಂದು ಪರೀಕ್ಷೆಯನ್ನ ಬರಲಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ನಾ ಕೋರ್ಟ್ ಆದೇಶವೇ ಅಂತಿಮ ಅಂತ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇದೆ ಸುಗಮವಾಗಿ ಪರೀಕ್ಷೆಯನ್ನ ನಡೆಸಲಿಕ್ಕೆ ಶಿಕ್ಷಣ ಇಲಾಖೆ ಸರ್ವ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಇನ್ನ ಈಗ ಆಲ್ರೆಡಿ ಮಾಡ್ಕೊಂಡಿದೆ 8,73,000 ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ನಾಳೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನು ಬರೆಯಲಿರುವಂತ ಎಲ್ಲ ತಯಾರಿಗಳು ಮಾಡಿದೆವೆ ಶಿಕ್ಷಣ ಇಲಾಖೆ ಗೃಹ ಇಲಾಖೆ ಎಲ್ಲ ತಯಾರಿಯನ್ನು ಮಾಡಿದೆ ಮಕ್ಕಳ ಹಿತದೃಷ್ಟಿಯಿಂದ ಸರಳವಾದಂತ ಪರೀಕ್ಷೆ ಮಾಡಬೇಕು ಅನ್ನುವಂತದ್ದು ಕೋವಿಡ್ ಹಿನ್ನೆಲೆಯಲ್ಲಿ ಆ ಎಲ್ಲವೂ ಕೂಡ ಮಾಡ್ತಾ ಇದೆ ಮಕ್ಕಳು ಪರೀಕ್ಷೆನ ಬರೀಬೇಕು ಅವರ ಭವಿಷ್ಯವನ್ನು ರೂಪಿಸ್ಕೋಬೇಕು ಯಾವುದೇ ಆತಂಕ ಇಲ್ಲದೆ ಮುಕ್ತವಾಗಿ ಧೈರ್ಯವಾಗಿ ಪರೀಕ್ಷೆನ ಬರೀಲಿ ಅಂತ ನಾನು ಮನವಿಯನ್ನು ಮಾಡ್ತೀನಿ ಸರ್ ಸರ್ ನಾಳೆ ಕಲ್ಯಾಣ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಎಲ್ಲ ತಯಾರಿಗಳು ಮಾಡಿದೆವೆ ಶಿಕ್ಷಣ ಇಲಾಖೆ ಗೃಹ ಇಲಾಖೆ ಎಲ್ಲ ತಯಾರಿಯನ್ನು ಮಾಡಿದೆ ಮಕ್ಕಳ ಹಿತದೃಷ್ಟಿಯಿಂದ ಸರಳವಾದಂತ ಪರೀಕ್ಷೆ ಮಾಡಬೇಕು ಅನ್ನುವಂತದ್ದು ಕೋವಿಡ್ ಹಿನ್ನೆಲೆಯಲ್ಲಿ ಆ ಎಲ್ಲವೂ ಕೂಡ ಮಾಡ್ತಾ ಇದೆ ಮಕ್ಕಳು ಪರೀಕ್ಷೆನ ಬರೀಬೇಕು ಅವರ ಭವಿಷ್ಯವನ್ನು ರೂಪಿಸ್ಕೋಬೇಕು ಯಾವುದೇ ಆತಂಕ ಇಲ್ಲದೆ ಮುಕ್ತವಾಗಿ ಧೈರ್ಯವಾಗಿ ಪರೀಕ್ಷೆನ ಬರೀಲಿ ಅಂತ ನಾನು ಮನವಿಯನ್ನು ಮಾಡ್ತೀನಿ ಸರ್ ಸರ್ ನಾಳೆ ಕಲ್ಯಾಣ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಎಲ್ಲ ತಯಾರಿಗಳು ಮಾಡಿದೆವೆ ಶಿಕ್ಷಣ ಇಲಾಖೆ ಗೃಹ ಇಲಾಖೆ ಎಲ್ಲ ತಯಾರಿಯನ್ನು ಮಾಡಿದೆ ಮಕ್ಕಳ ಹಿತದೃಷ್ಟಿಯಿಂದ ನಾಳೆ ಅರ್ಹ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ಪರೀಕ್ಷೆಯನ್ನ ಬರೆಯಲಿದ್ದಾರೆ ಅನಿವಾರ್ಯತೆ ಅರ್ಥ ಮಾಡ್ಕೊಳ್ಳಿ ಪರೀಕ್ಷೆಯ ಅನಿವಾರ್ಯತೆಯನ್ನು ನೀವು ಅರ್ಥ ಮಾಡ್ಕೊಳ್ಳಬೇಕಾಗಿದೆ ವಿದ್ಯಾರ್ಥಿಗಳು ಹಿಜಾಬ್ಗೆ ಪಟ್ಟನ್ನ ಹಿಡಿದಂತವರಿಗೆ ಶಿಕ್ಷಣ ಸಚಿವ ನಾಗೇಶ್ ಅವರು ಕಿವಿಮಾತನ್ನ ಹೇಳ್ತಾ ಇದ್ದಾರೆ ಪರೀಕ್ಷೆಯ ಅನಿವಾರ್ಯತೆಯನ್ನು ಅರ್ಥ ಮಾಡ್ಕೊಳ್ಳಿ ಮೊದಲು ಅಂತ ಹೇಳ್ತಾ ಇರುವಂತದ್ದು ಮತ್ತೆ ಹೇಳ್ತೇನೆ ತಮ್ಮ ಈಗೋವನ್ನ ಬಿಟ್ಬಿಡಿ ಇಲ್ಲಿಗೇನೆ ಎಲ್ಲರೂ ತಪ್ಪದೆ ಪರೀಕ್ಷೆಗೆ ಹಾಜರಾಗಿ ಅಂತ ಮನವಿ ಇದು ಶಿಕ್ಷಣ ಸಚಿವರ ಕೊನೆಯ ಮನವಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಯಾರು ಕೆಲವರು ಹಿಜಾಬ್ ಅನ್ನು ಹಾಕೊಂಡು ಬಂದೆ ಬರಿಬೇಕು ಅದಕ್ಕೆ ಅವಕಾಶ ಮಾಡ್ಕೊಡಬೇಕು ಅಂತ ಹೇಳ್ತಾ ಇದ್ದಾರೋ ಅವರಿಗೆ ಇದು ಶಿಕ್ಷಣ ಸಚಿವರ ಕೊನೆಯ ಮನವಿ ಏಕೆಂದರೆ ನಾಳೆಯಿಂದನೇ ಎಸ್ಎಸ್ಎಲ್ಸಿ ಎಕ್ಸಾಮ್ ಆರಂಭ ಆಗ್ತಾ ಇದೆ ಶಿಕ್ಷಣ ಸಚಿವರಾಗಿರುವಂತ ನಾಗೇಶ್ ಅವರನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ ಚಿಚ್ಚಾಟ್ ಮಾಡಿದ್ದಾರೆ ಏನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಾಗೇಶ್ ಅವರು ಕೇಳ್ಕೊಂಡ್ರು ನಾಳೆಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಆರಂಭವಾಗ್ತಾ ಇದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಾಗಲಕೋಟೆಯಲ್ಲಿ ಶಿಕ್ಷಣ ಸಚಿವರಾಗಿರುವಂತಹ ಬಿಸಿ ನಾಗೇಶ್ ಅವರು ಇದ್ದಾರೆ ಸರ್ ನಾಳೆಯಿಂದ ಪರೀಕ್ಷೆಗಳು ಆರಂಭವಾಗ್ತಾ ಇದ್ದಾವೆ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಸಾಕಷ್ಟು ಗೊಂದಲ ಕೂಡ ಇತ್ತು ಹಿಜಾಬ್ ಮತ್ತು ಕೇಸರಿ ಶಾಲೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸಿದ್ಧತೆಗಳು ಆಗ್ತಾ ಇದೆ ಸರ್ ಎಲ್ಲ ತರಹದ ಸಿದ್ಧತೆಗಳಾಗಿದೆ 3444 ಸೆಂಟ್ರಲ್ಲಿ 8,74,000
8,74,000 ಮಕ್ಕಳು ಪರೀಕ್ಷೆಯನ್ನು ತಗಂತೀವಿ ಎಲ್ಲ ಸೆಂಟರ್ಸ್ ಗೂ ನಾವು ಒಬ್ಬೊಬ್ಬರನ್ನು ಇನ್ಚಾರ್ಜ್ ಹಾಕಿ ಎಲ್ಲ ತರದ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ವಿಶ್ವಾಸ ಇದೆ ನಮ್ಮೆಲ್ಲ ಮಕ್ಕಳುಗಳು ನಾಳೆ ಸರ್ಕಾರ ಹೇಳಿದಂತ ಕಳಿಸಿರುವಂತ ನೋಟಿಫಿಕೇಶನ್ ಪ್ರಕಾರ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದರ ಪ್ರಕಾರ ಮಕ್ಕಳುಗಳು ಎಕ್ಸಾಮ್ ತಗಂತಾರೆ ಅನ್ನುವಂತ ವಿಶ್ವಾಸ ನಮಗಿದೆ ಸರ್ ಸಮವಸ್ತ್ರದ ಬಗ್ಗೆ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡುವಂತದ್ದು ಅದರ ವಿರೋಧವಾಗಿ ಮಾತಾಡುವಂತದ್ದು ಕೆಲವೊಂದಿಷ್ಟು ಪ್ರಕರಣಗಳು ನಡೆಯಿತು ಅದಕ್ಕೆ ಕೆಲವೊಂದಿಷ್ಟು ಸಂಘಟನೆಗಳು ಕುಮ್ಮ ಕೂಡ ಕೊಡ್ತಾ ಇದ್ದಾವೆ ಇದರ ಬಗ್ಗೆ ಯಾವ ರೀತಿ ನಾವು ಅದನ್ನು ಬೇರೆ ತರ ನೋಡ್ತಾ ಇದ್ದೀವಿ ತುಂಬ ಜನ ಅದನ್ನು ಒಪ್ಪಿ ಸುಮಾರು ಪಿಯುಲಿ 84,000 ಆ ಧರ್ಮಕ್ಕೆ ಸೇರಿದಂತ ಹೆಣ್ಮಕ್ಕಳಿದ್ದಾರೆ ಆದರೆ ಅವರೆಲ್ಲರೂ ತುಂಬ ಶಿಸ್ತಿನಿಂದ ಶಾಲೆಗೆ ಬಂದಿದ್ದಾರೆ ಶಾಲೆ ಆಗದಂಥ ನಿಯಮ ಶಿಕ್ಷಣ ಇಲಾಖೆ ಆಗದಂಥ ನಿಯಮನ ಪಾಲಿಸಿದ್ದಾರೆ ಕೆಲವೇ ಹೆಣ್ಮಕ್ಕಳುಗಳು ಅದನ್ನು ಪಾಲಿಸಿಲ್ಲ ಅದರಿಂದ ತುಂಬ ಜನ ಅಂತ ಹೇಳುವಂಥ ತಪ್ಪು ತುಂಬ ಜನ ಇದನ್ನು ಒಪ್ಪಿದ್ದಾರೆ ಫಾಲೋ ಮಾಡಿದ್ದಾರೆ ನಾ ಎಲ್ಲ ಪ್ರಜೆಗಳ ತರವೇ ಅದು ಹೈಕೋರ್ಟನ್ನು ಆರ್ಡರ್ನಾಗಲಿ ಅಥವಾ ಲಾ ಆಫ್ ದ ಲ್ಯಾಂಡನ್ನು ಫಾಲೋ ಮಾಡಿದ್ದಾರೆ ಶಿಕ್ಷಣಕ್ಕಿಂತ ಹಿಜಾಬ್ ಮುಖ್ಯ ಅನ್ನೋಂಥ ವಿದ್ಯಾರ್ಥಿಗಳಿಗೆ ಏನು ಸಲಹೆಯನ್ನು ಕೊಡೋಕೆ ಇಷ್ಟ ಮತ್ತೆ ಹೇಳ್ತೀನಿ ತಮ್ಮ ಈಗೋಗಳನ್ನ ಬಿಡಿ ಯಾರಿಗೂ ನೀವು ಸ್ಕೇಪ್ ಕೋಟ್ ಆಗಬೇಡಿ ನಾಳೆ ಎಕ್ಸಾಮ್ ಶುರುವಾಗ್ತಿರುವಂಥದ್ರಲ್ಲಿ ತಾಳಿ ಎಸ್ ಎಲ್ ಸಿಯಲ್ಲಿ ಸುಮಾರು 17,00,000 ಮಕ್ಕಳುಗಳು ಓದ್ತಿದ್ದಾರೆ ಆ ಮಕ್ಕಳುಗಳಲ್ಲಿ ಒಂದು 100-150 ಜನ ಮಕ್ಕಳುಗಳು ಶಾಲೆಯನ್ನು ಬಹಿಷ್ಕರಿಸಿರ್ಬೋದು ಅದರಿಂದ ಇದೇನು 17,00,000ಕ್ಕೆ ಅಂತ ಕಂಪೇರ್ ಮಾಡಿದ್ರೆ ಆದರೆ ನಮ್ಮ ಉದ್ದೇಶ ಇದ್ದಿದ್ದೇನೆಂದರೆ ಒಂದು ಹೆಣ್ಮಗುವು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಇಷ್ಟು ಬಾರಿ ಮನವಿ ಮಾಡಿದ್ವಿ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ಮನೆಗೆ ಕಳಿಸಿದ್ವಿ ಸ್ವತಃ CM ಮಾಡಿದ್ರು ನೀವು ಸಹಿತ ಮಾಧ್ಯಮದವರು ಸಹಿತ ಅವ್ರಿಗೆ ಮನವಿ ಮಾಡಿದ್ವಿ ಆದರೆ ನಮಗೆ ನಿಮಗೆ ಗೊತ್ತಿದೆ ಕುದುರೆ ನೆಲ್ಕೊಂಡು ಹೋಗ್ಬೋದು ಹೊರತು ನೀರು ಕೊಡ್ಸೋಕೆ ಆಗ ಗೈರಾದಂಥವ್ರಿಗೆ ಮತ್ತೆ ಎಕ್ಸಾಮ್ ಆ ಥರ ಏನೋ ವ್ಯವಸ್ಥೆ ಖಂಡಿತ ಯಾವುದೇ ಥರವಾದಂಥ ಈ ಸಲ ಆಬ್ಸೆಂಟ್ ಆದಂಥವ್ರಿಗೆ ಅಂತಿಲ್ಲ ಬಟ್ ಮರುಪರೀಕ್ಷೆ ಯಾವಾಗಲೂ ಡಿಪಾರ್ಟ್ಮೆಂಟ್ ಮಾಡೇ ಇದೆ ಈ ಸಲ ರಿಸಲ್ಟ್ ಬಂದ ಒಂದೇ ತಿಂಗಳಲ್ಲಿ ಮರುಪರೀಕ್ಷೆ ನಡೆಯುತ್ತೆ ಅದನ್ನು ಬೇಕಾಗುತ್ತೆ ಥ್ಯಾಂಕ್ ಯು ಸರ್ ಇದಿಷ್ಟು ಶಿಕ್ಷಣ ಸಚಿವ BC ನಾಗೇಶ್ ಅವರ ಮಾತುಗಳು ನಾಳೆ ಗೈರಾದಂಥವ್ರಿಗೆ ಏನು ಯಾವ ರೀತಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಪೂರಕ ಪರೀಕ್ಷೆ ಇರುತ್ತೆ ಅದನ್ನು ಹೊರತುಪಡಿಸಿದ್ರೆ ಮತ್ತೆ ಯಾವುದೇ ರೀತಿ ವ್ಯವಸ್ಥೆಗಳನ್ನು ಕಲ್ಪಿಸಲಿಕ್ಕೆ ಆಗೋದಿಲ್ಲ ಯಾರು ಕೂಡ ಹಿಜಾಬ್ಗಿಂತ ನಮಗೆ ಶಿಕ್ಷಣ ಬೇಡ ಹಿಜಾಬ್ ಮುಖ್ಯ ಅನ್ನುವಂಥವ್ರಿಗೆ ಅದನ್ನು ತಲೆಯಿಂದ ತೆಗೆದು ಅವರು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ ಮಂಜುನಾಥ್ ತಳವಾರ್ News18 ಕನ್ನಡ ಬಾಗಲಕೋಟೆ ಇನ್ನು ಹೈಕೋರ್ಟ್ ಆದೇಶವನ್ನು ಎಲ್ಲರೂ ಕೂಡ ಪಾಲಿಸಿ SSLC ಪರೀಕ್ಷೆಗೆ ಎಲ್ಲರೂ ಕೂಡ ಸಮವಸ್ತ್ರ ಧರಿಸಿ ಬನ್ನಿ ಅಂತ ಆರೋಗ್ಯ ಮಂತ್ರಿ Dr. K. Sudhakar ಮನವಿಯನ್ನು ಮಾಡಿಕೊಂಡಿದ್ದಾರೆ ಹೈಕೋರ್ಟ್ ಆದೇಶವನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಹೈಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ SSLC ಪರೀಕ್ಷೆಗೆ ಎಲ್ಲರೂ ಕೂಡ ಸಮವಸ್ತ್ರ ಧರಿಸಿಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವ ಪರೀಕ್ಷೆ ಉತ್ತಮವಾಗಿ ಬರೆದು ಉತ್ತಮ ಅಂಕವನ್ನು ಗಳಿಸಿ ಜಾತ್ಯಾತೀತ ಧರ್ಮಾತೀತವಾಗಿ ನಿಮ್ಮ ಜೊತೆಗಿದ್ದೇವೆ ನಾವು ಅಂತ ಸುಧಾಕರ್ ಹೇಳಿದ್ದಾರೆ ಈಗ ನೋಡಿ ಕಾನೂನಿಗಿಂತ ನಾವ್ಯಾರು ಕೂಡ ದೊಡ್ಡವರು ಕಾನೂನಿಗೆ ನಾವೆಲ್ಲ ಕೂಡ ಗೌರವವನ್ನು ಕೊಡಬೇಕು ಹೈಕೋರ್ಟ್ನ ಆದೇಶವನ್ನು ನಾವೆಲ್ಲ ಕೂಡ ಅದು ಯಾರೇ ಇರಲಿ ಅದನ್ನು ಪಾಲನೆ ಮಾಡಿ ಈ ರಾಷ್ಟ್ರ ಈ ದೇಶದಲ್ಲಿ ಒಂದು ಕಾನೂನು ಅಂತ ಇದೆ ಮಾನ್ಯ ಡಾಕ್ಟರ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನಕ್ಕೆ ನಾವೆಲ್ಲ ಕೂಡ ಗೌರವವನ್ನು ಕೊಡಬೇಕು ಮತ್ತು ಶಾಲೆಗಳಲ್ಲಿ ವಿಶೇಷವಾಗಿ ಏನು ಯೂನಿಫಾರ್ಮ್ ಅಂತಂದರೆ ಏನು ಸಮವಸ್ತ್ರ ಸಮಾನ ಮನಸ್ಸುಗಳಲ್ಲಿ ಸಮಾನವಾದಂಥ ಭಾವನೆ ಏನಿದೆ ಆ ಭಾವನೆಗಳು ಅದೇ ರೀತಿ ಇರಬೇಕು ಅದು ಅದಕ್ಕೆ ಬೇರೆ ರೀತಿಯ ಅರ್ಥವನ್ನು ಕಲ್ಪಿಸೋದು ಬೇಡ ನಾನು ದಯಮಾಡಿ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಮನವಿ ಮಾಡ್ತೇನೆ ಎಲ್ಲರೂ ಕೂಡ ತಾವು ಸಮವಸ್ತ್ರವನ್ನು ಧರಿಸಿ ತಾವು ತಮ್ಮ ಎಕ್ಸಾಮ್ಗಳಲ್ಲಿ ತಾವು ಎಕ್ಸಾಮ್ಗೆ ಹೋಗಿ ಒಳ್ಳೆಯ ಒಂದು ಮಾರ್ಕ್ಸನ್ನು ತೆಗೆದುಕೊಂಡು ನಮಗೆ ಭವ್ಯವಾದಂಥ ಭವಿಷ್ಯ ಇದೆ ಭವಿಷ್ಯವನ್ನು ಮಂತು ಮಾಡಿಕೊಂಡು ಯಾರೋ ಕೆಲವರು ಹೇಳುವಂಥ ಮಾತುಗಳಿಗೆ ಪ್ರೇರಣೆ ಕೊಡುವಂಥದ್ದು ಅದೆಲ್ಲ ಕೂಡ ನಿಮ್ಮ ಭವಿಷ್ಯವನ್ನು ಹಾಳು ಮಾಡುವಂಥ ಕೆಲಸ ಈ ಕಾನೂನಿಗೆ ಅವಕಾಶ ಕೊಡಿ ಕಾನೂನಿಗೆ ತಾವೆಲ್ಲ ಕೂಡ ಮನ್ನಣೆಯನ್ನು ಕೊಡಿ ನಮ್ಮ ರಾಜ್ಯ ಯಾವತ್ತೂ ಕೂಡ ಶಾಂತಿಯ ತೋಟ ಅಂತ ಕುವೆಂಪುರವರು ಹೇಳಿದ್ದಾರೆ ಈ ಶಾಂತಿಯ ತೋಟಕ್ಕೆ ತಾವೆಲ್ಲ ಕೂಡ ಪ್ರೇರಣೆ ಆಗಬೇಕು ಪ್ರೇರಣಾ ಶಕ್ತಿ ಆಗಬೇಕು ನಿಮ್ಮೆಲ್ಲರ ಜೊತೆ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ನಾವೆಲ್ಲರೂ ಕೂಡ ಇಡೀ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ಆದರೆ ಸಮವಸ್ತ್ರವನ್ನು ತಾವೆಲ್ಲ ಕೂಡ ಸಮವಸ್ತ್ರಕ್ಕೆ ಗೌರವವನ್ನು ಕೊಡಿ ಯಾರದ್ದೋ ಪ್ರಚೋದನೆಗೆ ಒಳಗಾಗಿ ಪರೀಕ್ಷೆಯನ್ನ ತೊರಿಬೇಡಿ ಕೆಲವರು ವಿದ್ಯಾರ್ಥಿಗಳ ದಾರಿಯನ್ನ ತಪ್ಪಿಸ್ಲಿಕ್ಕೆ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಕೋಲಾರದಲ್ಲಿ
ಭಾರತೀಯ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷ ಹಾಗೆ ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕೀಯ ಬೇಳೆ ಬೈಸಿಕೊಳ್ಳಿಕ್ಕೆ ಕೆಲವರು ಷಡ್ಯಂತ್ರವನ್ನು ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳೇ, ತಮ್ಮ ಭವಿಷ್ಯವನ್ನು ತಾವೇ ರೂಪಿಸಿಕೊಳ್ಬೇಕು, ಯಾರದೋ ಮಾತಿಗೆ ಮರಳಾಗಿ ಪರೀಕ್ಷೆಯನ್ನು ಬರಿದಲ್ಲೇ ಇರಬೇಡಿ ಅಂತ ಕಿವಿ ಮಾತನ್ನೇ ಹೇಳ್ತಾ ಇದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಭಾರತೀಯ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇರುವಂಥದ್ದು, ಯಾರದ್ದೋ ಪ್ರಚೋದನೆಗೆ ಒಳಗಾಗಿ ಪರೀಕ್ಷೆಯನ್ನ ಬರಿದಲ್ಲೇ ಇರಬೇಡಿ, ಕೆಲವರು ವಿದ್ಯಾರ್ಥಿಗಳ ದಾರಿಯನ್ನು ತಪ್ಪಿಸ್ಲಿಕ್ಕೆ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ನಾಳೆ ಎಕ್ಸಾಮ್ ಇದೆ, ಬನ್ನಿ ಎಕ್ಸಾಮ್ ಬರೀರಿ, ನಿಮ್ಮ ಭವಿಷ್ಯನೇ ಇದೆ ಆ ಎಕ್ಸಾಮ್ನಲ್ಲಿ. ಯಾರದ್ದೋ ಮಾತನ್ನ ಕೇಳ್ಕೊಂಡ್ಬಿಟ್ಟು ನಿಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೊಳ್ಬೇಡಿ ಅಂತ ತೇಜಸ್ವಿ ಸೂರ್ಯ ಅವರು ಸಲಹೆಯನ್ನ ಕೊಡ್ತಾ ಇದ್ದಾರೆ. ನಾಳೆ ಕೆಲವು ವಿದ್ಯಾರ್ಥಿಗಳು ಆಲ್ರೆಡಿ ಹಠ ಮಾಡ್ಕೊಂಡು ಕೂತ್ಕೊಂಡಿದ್ದಾರಲ್ಲ, ಹಿಜಾಬ್ ಅನ್ನ ಧರಿಸ್ಕೊಂಡು ಬರ್ತೀವಿ ನಾವು, ಪರೀಕ್ಷೆಗೆ ಅವಕಾಶ ಮಾಡಿಕೊಡಿ ಅಂತ ಏನು ಕೇಳ್ಕೊಳ್ತಾ ಇದ್ದಾರಲ್ಲ, ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದಾರಲ್ಲ, ಆ ವಿದ್ಯಾರ್ಥಿಗಳಿಗೆ ಈ ಒಂದು ಸಲಹೆಯನ್ನು ನೀಡ್ತಾ ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ. ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂಥದ್ದು ಬೇಡ ಈ ಸಂದರ್ಭದಲ್ಲಿ ಅಂತಲೂ ಕೂಡ ಕೆಲವು ಪಕ್ಷಗಳಿಗೆ ಇಂಡೈರೆಕ್ಟ್ ಆಗಿ ಅವರಿಗೂ ಕೂಡ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಇರ್ಬೋದು, ಬೇರೆ ಬೇರೆ ಪಕ್ಷದವ್ರಿಗೂ ಕೂಡ, ಎಸ್ ಡಿ ಪಿ, ಸಿ ಎಫ್ ಐ ಇವ್ರಿಗೂ ಕೂಡ ಹೇಳ್ತಾರೆ. ತುಂಬ ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬರಲಿ ನನ್ನ ಮಕ್ಕಳು ಅಂತ ಹೇಳಿ ಓದಿಸೋದಕ್ಕೆ ಪ್ರಯತ್ನ ಮಾಡಿರ್ತಾರೆ. ಯಾವುದೇ ಒಂದು ಸಾಮಾನ್ಯ ವರ್ಗದ, ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದ ಮನೆಯಲ್ಲಿ ಯಾರಿಗೆ ಆ ಒಂದು ಬ್ಯಾಕ್ಗ್ರೌಂಡ್ನ ಪರಿಚಯ ಇದ್ದರೂ ಗೊತ್ತಿರುತ್ತೆ, ತಂದೆ ತಾಯಿಗಳು ಅವ್ರು ದುಡಿಯುವಂಥ 100 ರೂಪಾಯಲ್ಲಿ 90 ರೂಪಾಯಿ ನಮ್ಮ ಮಕ್ಳಿಗೆ ಉದ್ಧಾರ ಆಗಲಿ, ಅವ್ರ ಜೀವನದಲ್ಲಿ ಮುಂದೆ ಬರಲಿ, ಇವತ್ತು ನಾವಿರೋದಕ್ಕಿಂತ ಆರ್ಥಿಕ ಸ್ಥಿತಿಯಲ್ಲಿ, ಜೀವನದ ಶೈಲಿಯಲ್ಲಿ ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿರಲಿ ಅಂತ ಅವ್ರು ಪ್ರಯತ್ನ ಮಾಡ್ತಾರೆ. ಎಷ್ಟೋ ಗಾರ್ಮೆಂಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡುವಂಥ ತಾಯಂದರು ನಮ್ಮ ಮಗು ಎಕ್ಸ್ಟ್ರಾ ಟ್ಯೂಷನ್ಗೆ ಹೋಗಲಿ ಅಂತ ಓವರ್ ಟೈಮ್ ಕೆಲಸ ಮಾಡಿ, ಸೆಕೆಂಡ್ ಶಿಫ್ಟ್ ಕೆಲಸ ಮಾಡಿ ಮಕ್ಕಳಿಗೋಸ್ಕರ ಓದಿಸ್ತಾರೆ. ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಹಿಜಾಬು, ಕಿತಾಬು, ಮತ್ತಿನ್ಯಾವುದೋ ಒಂದು ವಿಚಾರಗಳನ್ನು ತಂದು ಮಕ್ಕಳ ಬುದ್ಧಿಯನ್ನು ಕೆಡಿಸಿ ಅವರನ್ನು ದಾರಿ ತಪ್ಪಿಸುವಂಥ ಕೆಲಸ ಅತ್ಯಂತ ದೊಡ್ಡ ದೇಶಕ್ಕೆ ಮಾಡುವಂಥ ಅನ್ಯಾಯ, ಆ ಮಕ್ಕಳಿಗೆ ಮಾಡುವಂಥ ಅನ್ಯಾಯ, ಅವ್ರ ಭವಿಷ್ಯಕ್ಕೆ ಮಾಡುವಂಥ ಅನ್ಯಾಯ. ದಯವಿಟ್ಟು ಯಾರದೋ ಕುಮ್ಮಕ್ಕಿಗೆ ಕಿವಿಗೊಟ್ಟು ಎಕ್ಸಾಮಿಗೆ ಹೋಗ್ದಲೇ ಇರುವಂಥ ನಿಮ್ಮ ಭವಿಷ್ಯಕ್ಕೆ ನೀವೇ ಕಲ್ಲು ಹಾಕ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ಪರೀಕ್ಷೆಗೆ ಒಳ್ಳೆ ತಯಾರಿ ಮಾಡಿ, SSLC ಪರೀಕ್ಷೆನ ತಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ, ಎಕ್ಸಾಮಿನೇಷನಲ್ಲಿ ಭಾಗವಹಿಸಿ ಎಕ್ಸಾಮಿನೇಷನ್ನ ಬರೀರಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಉಜ್ವಲ ಭವಿಷ್ಯ ಇದೆ. ಭಾರತ ದೇಶ ನಿಮ್ಮೆಲ್ರಿಗೂ ಕೂಡ ನಿಮ್ಮ ನಿಮ್ಮ ಉಜ್ವಲ ಭವಿಷ್ಯ ಕಂಡುಕೊಳ್ಳೋದಕ್ಕೆ ಬೇಕಾಗುವಂಥ ಎಲ್ಲ ಶಕ್ತಿ ಸಾಮರ್ಥ್ಯನ ಈ ದೇಶ ನಿಮಗೆ ಕೊಡುತ್ತೆ. ನಿಮ್ಮೆಲ್ರಿಗೂ ನಾಳೆಯಿಂದ SSLC ಪರೀಕ್ಷೆಯ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಪರೀಕ್ಷೆಯನ್ನ ಬರೀರಿ. ಮಂಗಳೂರಿನಲ್ಲಿ ಶಾಸಕ UT ಖಾದರ್ ಹೇಳಿಕೆಯನ್ನು ಕೊಟ್ಟರು. ನಾಳೆಯಿಂದ SSLC ಪರೀಕ್ಷೆ ಇದೆ, ಎಲ್ಲರೂ ಕೂಡ ನೆಮ್ಮದಿಯಿಂದ ಪರೀಕ್ಷೆಯನ್ನ ಬರೀರಿ ಅಂತ ಹೇಳ್ತಾ ಇದ್ದಾರೆ ಮಾಜಿ ಸಚಿವ ಕಂ ಶಾಸಕ UT ಖಾದರ್. ಹೆಣ್ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ, ಮಾನಸಿಕ ಒತ್ತಡ ಆಗದಂತೆ ಪರೀಕ್ಷೆಗೆ ಅವಕಾಶವನ್ನು ಕೊಡಬೇಕು ಕೊಟ್ಟಿದ್ದಾರಲ್ಲ, ಸಮವಸ್ತ್ರ ನಿಯಮ ಗೌರವಿಸಿ ಪರೀಕ್ಷೆಯನ್ನು ಬರಿಬೇಕು ಅಂತ ಇವರು ಕೂಡ, ಕೆಲವು ವಿದ್ಯಾರ್ಥಿನಿಯರು ಯಾರು ಪರೀಕ್ಷೆಯನ್ನು ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ನಮಗೆ ಹಿಜಾಬನ್ನು ಧರಿಸ್ಕೊಂಡು ಬಂದು ಅವಕಾಶ ಮಾಡಿಕೊಡ್ಬೇಕು ಧರಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅಂತ ಅವರಿಗೂ ಕೂಡ UT ಖಾದರ್ ಅವರು ಹೇಳ್ತಾ ಇರುವಂಥದ್ದು. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಲ್ಲಿನ ನಿಯಮವನ್ನು ಪಾಲಿಸಬೇಕು, ಖಾಸಗಿಯವರು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಎಲ್ಲವನ್ನೂ ಕೂಡ ನಿಭಾಯಿಸಲಿ, ವಿದ್ಯಾರ್ಥಿಗಳು ಚಿಂತಿಸದೆ ಪರೀಕ್ಷೆಯನ್ನು ಬರೀರಿ ಅಂತ ಹೇಳಿದ್ರು ಖಾದರ್. ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ, ನಮ್ಮ SSLC ಎಕ್ಸಾಮ್ ಇವತ್ತು ಪ್ರಾರಂಭ ಆಗ್ತದೆ. ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ನಮ್ಮ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅನ್ನು ಇವತ್ತು ಬರಿತಾ ಇದ್ದಾರೆ. ನಾನು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ಶುಭಾಶಯ ಸಲ್ಲಿಸಿ ನೆಮ್ಮದಿಯಿಂದ, ಸಮಾಧಾನದಿಂದ, ಆತ್ಮವಿಶ್ವಾಸದಿಂದ ತಮ್ಮ ಎಕ್ಸಾಮನ್ನು ತಾವೆಲ್ಲ ಕೂಡ ಬರೆದು ಅತ್ಯುತ್ತಮವಾದ ಮಾರ್ಕನ್ನು ಪಡ್ಕೊಳ್ಬೇಕು. ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬರೇ ಪರೀಕ್ಷೆ ಆಲೋಚನೆ ಇಟ್ಟುಕೊಂಡು ಯಾವುದೇ ಮಾನಸಿಕವಾದ ಒತ್ತಡ ಇಲ್ಲದೆ, ಬೇರೆ ಯಾವುದೇ ಒಂದು ಇಲ್ಲದೆ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಚೆನ್ನಾಗಿ ಪರೀಕ್ಷೆ ಬರೆದು ಪಾಸ್ ಆಗಬೇಕು. ಇವತ್ತು ನೋಡಿ,
ಸರ್ಕಾರ ಈಗಾಗಲೇ ಆದೇಶ ಮಾಡಿದೆ ವಿದ್ಯಾರ್ಥಿನಿಯರ ಶಿಕ್ಷಣ ಇವತ್ತು ಅತಿ ಮುಖ್ಯ ಅದರಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಪೂರ್ಣವಾದ ಪ್ರೋತ್ಸಾಹ ಕೊಡುವಂತ ಜವಾಬ್ದಾರಿ ಅದು ಸರ್ವರ ಜವಾಬ್ದಾರಿ ಆ ವಿದ್ಯಾರ್ಥಿಗಳು ಒಂದು ಕಾಲೇಜ್ ಶಾಲೆಗೆ ಬಂದು ಬರೆಯುವಂತ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಮಾನಸಿಕ ಒತ್ತಡ ಇಲ್ಲದೆ ಫ್ರೀ ಮೈಂಡ್ ಅಲ್ಲಿ ಎಗ್ಜಾಮ್ ಬರೆಯುವಂತ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ನಾವು ಕೇಳಿಕೊಂಡಿದ್ದೇವೆ ಮ್ಯಾನೇಜ್ಮೆಂಟ್ ಕೂಡ ಆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ನಾವು ಶಾಲಾ ಮಕ್ಕಳಲ್ಲಿ ವಿಷ ಬೀಜವನ್ನು ಬಿತ್ತಲಾಗ್ತಾ ಇದೆ ಮಕ್ಕಳಿಗೆ ಮುಕ್ತ ವಾತಾವರಣ ನಿರ್ಮಾಣ ಆಗಬೇಕು ಅಂತ ಕೋಲಾರದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟರು ಶಾಲಾ ಮಕ್ಕಳಲ್ಲಿ ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಆಗ್ತಾ ಇದೆ ಮಕ್ಕಳಿಗೆ ಮುಕ್ತವಾದಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂತ ಕೋಲಾರದಲ್ಲಿ ಹೇಳಿಕೆಯನ್ನು ಕೊಟ್ಟರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮುಕ್ತವಾಗಿ ಪರೀಕ್ಷೆಯನ್ನು ಬರಲಿಕ್ಕೆ ಅನುವನ್ನು ಮಾಡಿಕೊಡಬೇಕು ಅಂತ ಮನವಿ ಮಾಡಿಕೊಂಡು ಇಂದ ಎಸ್ ಎಲ್ ಸಿ ಎಕ್ಸಾಮ್ಗಳು ಪ್ರಾರಂಭ ಆಗಿ ಆಗ್ತಿದೆ ಪಿ ಯು ಸಿ ಎಕ್ಸಾಮ್ಗಳು ಪ್ರಾರಂಭ ಆಗುತ್ತೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಯಾವುದೇ ಸಮಾಜದ ಮಕ್ಕಳಿರಲಿ ಅವರೆಲ್ಲರೂ ಮುಕ್ತವಾದಂಥ ವಾತಾವರಣದಲ್ಲಿ ಪರೀಕ್ಷೆ ಬರೀತಕ್ಕಂಥದ್ದಕ್ಕೆ ವಿಶ್ವಾಸಕ್ಕೆ ತೆಗೆದುಕೊಂಡು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ವೆಲ್ಕಮ್ ಬ್ಯಾಕ್. ಕೊಪ್ಪಳದ ಗ್ರಾಮೀಣ ಭಾಗದಲ್ಲಿ ಬಸ್ ಸೌಲಭ್ಯನೇ ಇಲ್ಲ. ಸರಿಯಾದ ಬಸ್ ಸೌಲಭ್ಯ ಇಲ್ಲದೆ ಪ್ರಯಾಣಿಕರು ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ. ಗ್ರಾಮೀಣ ಭಾಗದಿಂದ ಸಿಟಿಗೆ ಬರಲಿಕ್ಕೆ ಪ್ರಯಾಣಿಕರು ಒದ್ದಾಟವನ್ನ ಮಾಡುವಂತ ಪರಿಸ್ಥಿತಿ ಕೊಪ್ಪಳದ ಜಿಲ್ಲೆಯಲ್ಲಿರುವಂಥದ್ದು. ಖಾಸಗಿ ವಾಹನಗಳಲ್ಲಿ ಜೋತು ಬಿದ್ದು ಪ್ರಯಾಣಿಕರು ಜರ್ನಿ ಮಾಡ್ತಾ ಇದ್ದಾರೆ. ಆಟೋ, ಟ್ಯಾಕ್ಸಿ, ಓಮ್ನಿ ವಾಹನಗಳಲ್ಲಿ ಡೇಂಜರಸ್ ಪ್ರಯಾಣ. ಸ್ವಲ್ಪ ಆಯ ತಪ್ಪಿದ್ರೂ ಕೂಡ ಪ್ರಯಾಣಿಕರ ಜೀವಕ್ಕೆ ಸಂಚಕಾರ ಎದುರಾಗುತ್ತೆ. ಕೊಪ್ಪಳದಲ್ಲೂ ಕೂಡ ಗಾಲರಿ ತೋರಿಸಿದ್ವಿ, ತುಮಕೂರಿನಲ್ಲಿ ಎಂಥ ಆಪತ್ತು ಎದುರಾಗಿತ್ತು. ಅಲ್ಲಿ 6 ಜನ ಸಾವನ್ನಪ್ಪಿದ್ರು. ಆ ಒಂದು ಬಸ್ನ ಅಪಘಾತದ ಸಂದರ್ಭದಲ್ಲಿ ಸಾಕಷ್ಟು ಜನ ಗಾಯಾಳುಗಳಾಗಿದ್ರು. 40 ಜನ ಕೂರುವಂಥ ಆ ಒಂದು ಬಸ್ನಲ್ಲಿ 140 ಜನ ಕೂರಿಸ್ಕೊಂಡಿದ್ರು. ಎಕ್ಸ್ಟ್ರಾ ಓವರ್ಲೋಡ್ ಆಗಿ ಆ ಒಂದು ಘಟನೆ ನಡೆದಿದ್ದು. ಈಗ ಸಾಕಷ್ಟು ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಜಿಲ್ಲೆಯಲ್ಲಿ 5 ಡಿಪೋಗಳಿಂದ 410 ಮಾರ್ಗಗಳಲ್ಲಿ ಬಸ್ ಸಂಚಾರ ಇದೆ. ಕೊರೋನಾದಿಂದಾಗಿ ಆಗಾಗ ಬಸ್ಗಳ ಸಂಚಾರ ಸ್ಥಗಿತ ಮಾಡಲಾಗಿತ್ತು. ಇನ್ನು 7 ಮಾರ್ಗಗಳಲ್ಲಿ ಸರ್ಕಾರಿ ಬಸ್ ಓಡಾಡೋದೇ ಇಲ್ಲ. ಇಂಥ ಪರಿಸ್ಥಿತಿ ಇದೆ. ಸರ್ಕಾರಿ ಬಸ್ಗಳು ಎಲ್ಲ ಕಡೆ ರೀಚ್ ಇಲ್ಲ. ಸೊ ಹೀಗಾಗಿನೇ ಅಲ್ಲಿನ ಜನ ಇನ್ನೇನು ಮಾಡ್ತಾರೆ, ಅಲ್ಲಿ ಆಟೋವನ್ನು ಅವಲಂಬಿಸುವಂತಾಗಿದೆ. ಅಲ್ಲಿರುವಂಥ ಆಟೋಗಳಾಗಿರ್ಬೋದು, ಇನ್ನು ಯಾವ್ದ್ಯಾವ್ದು ಗಾಡಿಗಳು ಸಿಗ್ತವೆ ಜನರನ್ನು ಹಚ್ಕೊಂಡು ಹೋಗೋಕ್ಕೆ, ಅದರಲ್ಲೇ ಓವರ್ಲೋಡ್ ಆಗಿ ಅವರು ಕೂಡ ತುಂಬಿಸ್ಕೊಂಡು ಹೋಗಾಗ್ತಾ ಇದ್ದಾರೆ. ಬಟ್ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಹೋಗ್ತಾರೆ ಸಚಿವರುಗಳು, ಆಮೇಲೆ ಅಲ್ಲಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತಾರೆ. ಬಿಟ್ಟರೆ ಆ ಒಂದು ಸಮಸ್ಯೆಗಳು ಮಾತ್ರ ಆ ಕ್ಷಣದಲ್ಲಿ ಮಾತ್ರ ಭರವಸೆ ಕೊಟ್ಟು ವಾಪಸ್ ಬರ್ತಾರೆ, ಸರಿನೇ ಮಾಡೋಲ್ಲ. ಇಲ್ಲಿ ಏನಾಗೈತೆ ಅಂದರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಸ್ಕೂಲ್ಗಳು ಇದರ ಸರಿಯಾಗಿ ಪಟ್ಟಣಕ್ಕೆ ಬರಬೇಕಾಗ್ತೈತಿ. ಕಾಲೇಜ್ ಆಯಿತು, ಸ್ಕೂಲ್ಗೆ ಆಯಿತು. ಆಮೇಲೆ ಬೆಳಗ್ಗೆ ಟೈಮು ಸಿಟಿಗೆ ಬರ್ತಕ್ಕಂಥ ರೈತರು, ವ್ಯಾಪಾರಸ್ಥರು ಎಲ್ಲರೂ ಬರ್ತಾರೆ. ಅದೇ ಟೈಮ್ನಲ್ಲಿ ಕಾಲೇಜ್ಗೂ ಬರ್ತಾರೆ, ಸಾಯಂಕಾಲ ಎಲ್ಲರೂ ಹೋಗ್ತಾರೆ. ಆ ಟೈಮ್ನಲ್ಲಿ ಬಸ್ಸಿನ ಕನ್ವರ್ಟ್ ಆಗೋದಿಲ್ಲ. ಹಂಗಾಗಿ ಒಂದು ಬಸ್ ಎರಡು ಬಸ್ ಕೂಡ ಜೋತು ಬಿದ್ದು ಹೋಗ್ತಾರೆ. ಈ ಟ್ಯಾಕ್ಸ್ ಹೆಚ್ಚಿಗೆ ಇರೋದ್ರಿಂದ ಟಿಂಪುದವ್ರದ್ದು ಅದು ವಿರಳ ವಿರಳವಾಗಿ ಬರ್ತವೆ, ಎಲ್ಲರ ಜೊತೆ ಬಿದ್ದುಕೊಂಡು ಅಡ್ಡಾಡ್ತಾರೆ. ಹಂಗಾಗಿ ಅಪಘಾತ ಆಮ್ಯಾಗ ಇವು ಆಕ್ಸಿಡೆಂಟು ಇಂಥವು ಜಾಸ್ತಿ ಆಗಕತ್ತಾವು. ಹಳ್ಳಿಗಳಲ್ಲಿ ಏನಾಗೈತೆ ಅಂದರೆ ಟೋಟಲಾಗಿ ಸಿಟಿಲಿಂದ ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ ಬಸ್ಸಿನ ಸಂಖ್ಯೆ ಕಡಿಮೆ ಐತೆ. ಟೋಟಲಾಗಿ ಬಸ್ ಕಡಿಮೆ ಇರೋದ್ರಿಂದ ಆಟೋ ಅವು ಟಾಟಾ ಎ ಸಿ ಇಂಥವಕ್ಕೆ ಜನರೆಲ್ಲ ಇಳೇ ಬಿದ್ಕೊಂಡು ಹೋಗೋದು ಭಾಳ ಅಪಾಯ ಆಗಕತ್ತೀವಿ ರೀ. ಆದರೆ ಗೌರ್ಮೆಂಟ್ಲಿಂದ ಹೆಚ್ಚುವರಿಯಾಗಿ ಹಳ್ಳಿಗಳಿಗೆ ಅನುಕೂಲ ಆಗಂಗೆ, ಸ್ಕೂಲ್ ಹುಡುಗರಿಗೆ ಅನುಕೂಲತೆ ಆಗಂಗೆ, ಇನ್ ಟೈಮ್ ಬಸ್ ಬರೋದಕ್ಕೆ ಹುಡ್ರು ಹೋಗೋಕ್ಕೆ ತೊಂದರೆ ಐತಿ. ಆದರೂ ಮತ್ತು ಸಿಟಿಗೆ ಏನಾದರೂ ರೈತರಾತು ಇನ್ನು ಹುಡ್ರಾತ್ರ ಬರಲಿಕ್ಕೆ ಏನಾದರೂ ಸಮಸ್ಯೆ ಐತಿ. ಯಾವುದೇ ಕೆಲಸಕ್ಕೆ ಬಂದ್ರೂ ಬಸ್ಸಿನ ಸೌಕರ್ಯ ಕಡಿಮೆ ಇರೋದ್ರಿಂದ ಟೆಂಪು ಆಟೋ ಇಂಥವೆಲ್ಲ ಫುಲ್ ಹಾಕವು, ಅವು ಇಳೇ ಬಿದ್ಕೊಂಡು ಅದರಿಂದ ಅಪಾಯ ಆಕ್ಸಿಡೆಂಟು ಹಿಂಗೆ ಜಾಸ್ತಿ ಮಟ್ಟದಲ್ಲಿ ಆಗಕತ್ತವು. ಆದ ಕಾರಣದಿಂದ ತಾವು ಎಲ್ಲ ಹಳ್ಳಿಗಳಿಗೂ ಬಸ್ಸಿನ ಸೌಕರ್ಯ ಹೆಚ್ಚಿಂದು ಮಾಡಿಕೊಟ್ರಪ್ಪ ಅಂದ್ರೆ ಯಾವುದು ಅಪಾಯನೂ ಇರಲ್ಲ, ಜನರು ಅನುಕೂಲ ಅಡ್ಡಾಡೋಕ್ಕೂ ಸ್ವಲ್ಪ ಅನುಕೂಲ ಆಗುತ್ತೆ. ಟೋಟಲಾಗಿ ಸಿಟಿಲಿಂದ ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ ಬಸ್ಸಿನ ಸಂಖ್ಯೆ ಕಡಿಮೆ ಐತೆ. ಟೋಟಲಾಗಿ ಬಸ್ ಕಡಿಮೆ ಇರೋದ್ರಿಂದ ಆಟೋ ಅವು ಟಾಟಾ ಎ ಸಿ ಇಂಥವಕ್ಕೆ
ಜನರೆಲ್ಲ ಎಳೆ ಬಿದ್ಕೊಂಡು ಹೋಗೋದು ಬಹಳ ಅಪಾಯ. ಬೆಂಗಳೂರಿನ ಯಲಹಂಕದಲ್ಲಿ ಚಿರತೆ ಪ್ರತ್ಯಕ್ಷವಾಗಿತ್ತು. ರೈಲ್ವೆ ಫ್ಯಾಕ್ಟರಿ ಬಳಿ ಪ್ರತ್ಯಕ್ಷವಾಗಿರುವಂತದ್ದು ಚಿರತೆ. ಚಿರತೆ ಕಾಣಿಸಿಕೊಂಡಿದ್ದರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಬೇರೆ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ವಿ ಯಾವ್ಯಾವ ರೀತಿಯಾಗಿ ಚಿರತೆ ಪ್ರತ್ಯಕ್ಷ ಆಗ್ತಾ ಇತ್ತು ಅಂತ. ಈಗ ಬೆಂಗಳೂರಿಗೂ ಎಂಟ್ರಿ ಆಗ್ಬಿಟ್ಟಿದೆ ಕಾಡು ಪ್ರಾಣಿಗಳು. ಚಿರತೆ ಪ್ರತ್ಯಕ್ಷ ಆಗಿರುವಂಥದ್ದು ಯಲಹಂಕದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಜನಕ್ಕೆ ಆತಂಕ ಎದುರಾಗಿರುವಂಥದ್ದು. ಸೊ ಹೀಗಾಗಿ ಅರಣ್ಯ ಇಲಾಖೆಯವರು ಬೇಗ ಚಿರತೆಯನ್ನು ಬಂಧಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ, ಗಮನಿಸ್ತಾ ಇದ್ದೀರಾ. ಇದು ಬೆಂಗಳೂರಿನ ಸಿಟಿ ಒಳಗಡೆನೆ ಚಿರತೆ ಪತ್ತೆ ಆಗಿರುವಂಥದ್ದು. ಯಾವುದೋ ಮೋಸ್ಟ್ಲಿ ಸಿ ಸಿ ಟಿ ವಿ ಅಂತ ಕಾಣಿಸುತ್ತೆ, ಅಲ್ಲಿ ಚಿರತೆ ಓಡಾಡಿರುವಂಥ ದೃಶ್ಯಾವಳಿಗಳು ಸೆರೆ ಆಗಿದೆ. ಇದು ಬೆಂಗಳೂರಿನ ಯಲಹಂಕದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರುವಂಥದ್ದು. ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನುವಂಥದ್ದು ಗೊತ್ತಿಲ್ಲ. ಅದನ್ನೀಗ ಅರಣ್ಯ ಇಲಾಖೆಯವರು ಫೈಂಡ್ ಔಟ್ ಮಾಡಬೇಕಾಗಿದೆ. ಆ ಚಿರತೆ ಅಲ್ಲೇ ಇರ್ಬೋದೇನೋ ಅನ್ನುವ ಕಾರಣಕ್ಕೋಸ್ಕರ ಆ ಭಾಗದಲ್ಲಿ ಜನ ಓಡಾಡಲಿಕ್ಕೂ ಕೂಡ ಈಗ ಎದುರುವಂಥ ಪರಿಸ್ಥಿತಿ. ಯಾಕಂದರೆ ಚಿರತೆ ಸುಮ್ಮನಿರುತ್ತಾ? ಯಾರನ್ನಾದರೂ ನೋಡಿದ್ರೆ ಸೀದಾ ಹೋಗಿ ಬಾಯಾಕಕ್ಕೆ ಹೋಗುತ್ತೆ, ಅಲ್ಲೇ ಸಾಯಿಸಕ್ಕೂ ಹೋಗುವಂಥದ್ದು, ಅಟ್ಯಾಕ್ ಮಾಡಿಬಿಡುತ್ತೆ. ಸೊ ಹೀಗಾಗಿ ಅಲ್ಲಿನ ಜನ ಓಡಾಡಲಿಕ್ಕೂ ಎದುರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಬೆಳಗ್ಗೆನೂ ಕೂಡ ಒಂದು ಕಡೆ ತೋರಿಸ್ತಾ ಇದ್ವಿ, ಮಂಡ್ಯದಲ್ಲಿ ಅಂತ ಕಾಣಿಸುತ್ತೆ, ಒಂದು ಮರದ ಮೇಲೆ, ನೀಲಗಿರಿ ಮರದ ಮೇಲೆ ಒಂದು ಚಿರತೆ ಹತ್ತಿತ್ತು. ಜನರನ್ನು ನೋಡ್ತಿದ್ದ ಹಾಗೆ ಅದು ಕೆಳಗಡೆ ಇಳಿದು ಬಂದಿದ್ದನ್ನು ಕೂಡ ತೋರಿಸ್ತಾ ಇದ್ವಿ. ಅಲ್ಲಿನ ಜನ ಕೂಡ ಮನವಿ ಮಾಡ್ಕೊಳ್ತಾ ಇದ್ರು ಅರಣ್ಯ ಇಲಾಖೆಗೆ, ದಯವಿಟ್ಟು ಬೇಗ ಚಿರತೆಯನ್ನು ಬಂಧಿಸಿ ಅಂತ ಕೇಳ್ಕೊಳ್ತಾ ಇದ್ರು. ಇನ್ನು ಯಲಹಂಕ ಬೆಂಗಳೂರಿನಲ್ಲೂ ಕೂಡ ಒಂದು ಚಿರತೆ ಪ್ರತ್ಯಕ್ಷ ಆಗಿರುವಂಥದ್ದು. ಹಿಂಗೆ ಆ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ವಿ. ಸಿ ಸಿ ಟಿ ವಿಯಲ್ಲಿ ಚೆಕ್ ಮಾಡಿದ ಮೇಲೆ ಗೊತ್ತಾಗಿದೆ, ಇಲ್ಲಾಂದಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಅಕಸ್ಮಾತ್ ಇದು ಗೊತ್ತಾಗ್ದಲೇ ಇದ್ದಿದ್ದರೆ, ಅಲ್ಲೇನಾದರೂ ಚಿರತೆ ದಾಳಿ ಮಾಡಿದ್ರೆ ಇನ್ನೊಂದು ಕತೆ ಆಗುತ್ತೆ. ಅದಕ್ಕೂ ಮುಂಚೆನೇ ಅಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಬೇಗ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ, ಈ ಚಿರತೆಯನ್ನು ಸೆರೆ ಹಿಡಿಬೇಕಾಗಿದೆ. ಬೆಂಗಳೂರಿನ ಯಲಹಂಕ ಬಳಿ ಇರುವಂಥ ರೈಲ್ವೆ ಫ್ಯಾಕ್ಟರಿ ಬಳಿ ಓಡಾಡುವಂಥವ್ರು ಸ್ವಲ್ಪ ಜೋಪಾನ, ಗೊತ್ತಿಲ್ಲದೆ ಇರುವಂಥವ್ರು. ಇವಿಷ್ಟೇ ಈ ಕ್ಷಣದವರೆಗಿನ ಸುದ್ದಿಗಳು. ನಾನು ಪೃಥ್ವಿರಾಜ್ ಹಾರನಹಳ್ಳಿ, ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.